ಹೇಳಿ ಕಮಲಿ ಅವರೇ ನಾನಂದ್ರೆ ನಿಮಗೆ ಇಷ್ಟನೇ ಅಲ್ವಾ ಅಲ್ಲಲ್ಲಲ್ಲಲ್ಲ ಇನ್ನು ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತಿದ್ದಂಗೆ ನೀವಿಬ್ರು ಹಿಂಗ್ ಬಂದು ನಿಂತ್ಕೊಂಡು ಮಾತಾಡಬೇಕು ಅನ್ಕೊಂಡಿದ್ದೀರಲ್ಲ ಏನಿದ್ರ ಅರ್ಥ ನಮ್ಮ ಹಳ್ಳಿಲಿ ಏನನ ಹಿಂಗ ಆಗಿದಿದ್ರೆ ಏನು ಮಾಡ್ತಿದ್ರು ನಿಮಗೆ ಬಿರ್ನೆ ಮದುವೆ ಮಾಡಿಸ್ಬಿಡ್ತಾ ಇದ್ರು ಒಂದಲ್ಲ ಒಂದು ಅಡೆತಡೆ ಬಂದೇ ಬರುತ್ತಲ್ಲ ದೇವ್ರೆ ನಮ್ಮ ಅಣ್ಣ ರೆಡಿ ಆಗೇ ಇದ್ದಾನೆ ಈ ಕಳ್ಳಿ ನೋಡಿ ನಮ್ಮಿಬ್ರನ್ನೂ ಬಿಟ್ಟು ಒಬ್ಳೆ ಅಣ್ಣನ ಹತ್ರ ಮಾತಾಡಕ್ ಬಂದಿದ್ದಾಳೆ ಏ ಬಿಡೋಕೆನ ನೋವಾಗುತ್ತೆ ಅಯ್ಯೋ ಕಮಲಿ ಕೆನ್ನೆಗಿಲ್ಲದ್ರೆ ನಿಮಗೆ ನೋವಾಯ್ತದ ರಚನಾ ಹೆಂಗಿದು ಸಾಕು ಬಿಡ್ರಮ್ಮ ಅಂತೂ ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಯ್ತಲ್ಲ ಅಷ್ಟೇ ಸಾಕು ಇಷ್ಟು ದಿನ ಎಂಗೇಜ್ಮೆಂಟ್ ಆಗುತ್ತೋ ಇಲ್ವೋ ಅಂತ ತುಂಬ ಟೆನ್ಷನ್ ಆಗೋಗಿತ್ತು ಅಂತೂ ಎಲ್ಲದಕ್ಕೂ ಎಂಡ್ ಕಾರ್ಡ್ ಬಿತ್ತು ಬಟ್ ಈ ಟೆನ್ಷನಲ್ಲಿ ನಮ್ಮ ಕಮಲಿನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಆಗಿಲ್ಲ ಅಯ್ಯೋ ಆಚೆನಾ ಅದಕ್ಕೇನೋ ಈಗಲೇ ಹೋದ್ರಾಯ್ತು ಲೇ ಪೆದ್ದಿ ಆಚೆ ಅಂದರೆ ಆಚೆ ಅಲ್ಲ ಆಚೆ ಅಂದ್ರೆ ಶಾಪಿಂಗ್ ಹೋಗ್ಬೇಕು ಬಟ್ಟೆ ಅಂಗಡಿಗೆ ಹೋಗ್ಬೇಕು ಮೇಕಪ್ ಅಂಗಡಿಗೆ ಹೋಗ್ಬೇಕು ಪಾರ್ಲರ್ಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಇನ್ನು ಎಷ್ಟು ಕಡೆ ಹೋಗ್ಬೇಕು ಗೊತ್ತಾ ಕರೆಕ್ಟ್ ರಚನಾ ಮೊದಲು ಶಾಪಿಂಗ್ ಎಲ್ಲ ಮುಗಿಸ್ಬೇಕು ಈಗ ಇಲ್ಲಿಂದ ಕಮಲಿನ್ ಕರ್ಕೊಂಡು ಹೋಗ್ಬೇಕು ಯಾವಾಗಲೂ ಹೀಗೆ ಆಗುತ್ತೆ ಕಮಲಿ ಅವರೇ ನಿಮ್ಮ ಜೊತೆ ತುಂಬ ಮಾತಾಡಿ ನಿಮ್ಮ ಮನಸ್ಸಲ್ಲಿರೋದನ್ನ ತಿಳ್ಕೋಬೇಕು ಅನ್ಸುತ್ತೆ ನನ್ನ ಬಗ್ಗೆ ಏನು ಅನ್ಸುತ್ತೆ ಅಂತ ಕೇಳಬೇಕು ಅನ್ಸುತ್ತೆ ಈ ಮದುವೆ ಆಗೋದಕ್ಕೆ ನೀವು ಸಂಪೂರ್ಣವಾಗಿ ಒಪ್ಪಿದ್ದೀರಾ ಕಮಲಿ ಅವರೇ ನೀವಂದ್ರೆ ನನಗೆ ಸ್ಯಾನೆ ಇಷ್ಟ ಸರ್ ನಿಮ್ಮನ್ನ ನನ್ನ ಲಗ್ನ ಆಗೋದಕ್ಕೆ ಒಪ್ಪಿಗೆ ಐತೆ ಅಂತ ಏಟೋ ಕಿತ ಏಳ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಯಾಕೋ ಏಳಕ್ಕೆ ಆಯ್ತಿಲ್ಲ ಯಾವಾಗ ಏಳ್ತೀನೋ ಗೊತ್ತಾಯ್ತಿಲ್ಲ ಸರ್ ಅಣ್ಣ ಇಡೀ ದಿನ ಬೇಕಾದ್ರೂ ಹೀಗೆ ನೋಡ್ತಾ ನಿಂತ್ಬಿಡ್ತೀಯ ಅಣ್ಣ ರಚನಾ ನಾನು ಹೋಗಿರ್ತೀನಿ ನೀನೇ ಇವ್ರನ್ನ ಕರ್ಕೊಂಬ ಎಂಗೇಜ್ಮೆಂಟ್ ಆದ್ಮೇಲೆ ಕಮಲಿ ನಿನ್ನೋಳೆ ಆಮೇಲೆ ಎಷ್ಟೊತ್ತಾದ್ರೂ ನೋಡ್ತಾ ಇರಿ ಈಗೆಲ್ರೂ ನಡೀರಿ ಬಾ ಕಮಲಿ ದೇವ್ರೆ ಕಮಲಿ ಅವ್ರ ಮನ್ಸಲ್ಲಿ ಏನಿದೆ ಅಂತ ಹೇಗಪ್ಪ ತಿಳ್ಕೊಳ್ಳೋದು ಹೌದು ಬೇಬಿ ಪ್ಲೀಸ್ ಸಮಾಧಾನ ಮಾಡ್ಕೊ ನೀನು ನೋಡು ಆ ಹಳ್ಳಿ ಬಿಕಾರಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ ಪ್ಲೀಸ್ ಈಗ ಅಳೋದನ್ನ ನಿಲ್ಲಿಸು ಬೇಬಿ ಸ್ಟಾಪ್ ಇಟ್ ನಿಮ್ಮ ಮಾತನ್ನ ಕೇಳಿನ ಈ ಪರಿಸ್ಥಿತಿಗೆ ಬಂದಿರೋದು ಇನ್ನೂ ನಿಮ್ಮ ಮಾತು ಕೇಳಬೇಕಾ ಅಮ್ಮಮ್ಮ ಅಮ್ಮಮ್ಮ ನಿಮಗೊಂದು ವಿಷಯ ಗೊತ್ತಾ ನಾನು ಅವತ್ತು ಋಷಿನ ಕಿಡ್ನಾಪ್ ಮಾಡಿದ್ನಲ್ಲ ಅದು ಯಾಕೆ ಗೊತ್ತಾ ಅದು ಅವನ ಮೇಲಿರೋ ಪ್ರೀತಿಗೋಸ್ಕರ ಆದ್ರೆ ಅವನಿಗೆ ನಾನು ಬೇಡ ಬೇಡ ಅಮ್ಮಮ್ಮ ಯು ನೋ ವಾಟ್ ನಾನು ನೀವು ಮಾಮ್ ನಾವು ಮೂರು ಫ್ಲಾಪ್ ಫ್ಲಾಪ್ ಸ್ಟಾರ್ಸ್ ನಾವು ಅನ್ಕೊಂಡಿದ್ದಲ್ಲ ನಿಜ ಆಗಲಿಲ್ಲ and that is the truth baby ಅದು ಸಾಕು ಅಮ್ಮಮ್ಮ ನಿಲ್ಸಿ ಯಾವ ಮಾತು ಬೇಡ ನನ್ನ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ನನಗೆ ಏನು ಹೇಳಕ್ಕೆ ಬರಬೇಡಿ please baby ಕೃಷ್ಣ ಒಂದು ನಿಮಿಷ ಇಳಿತೀಯ ಆಮೇಲೆ ಕರೀತೀನಿ ಇದೆಲ್ಲ ಹೇಗಾಯ್ತು ಚಂದ್ರು ನನಗಂತೂ ನಂಬೋಕೆ ಆಗ್ತಾ ಇಲ್ಲ ನಿಜ ಹೇಳಬೇಕು ಅಂದ್ರೆ ನನಗೂ ಗೊತ್ತಿಲ್ಲ ಅಮ್ಮ ಎಲ್ಲ ಅವನ ಕೃಪೆ ದೇವ್ರು ನಮ್ಮ ಕೈ ಬಿಡಲಿಲ್ಲ ಕಮಲಿ ನಿಜವಾಗ್ಲೂ ನಿನ್ನ ಮಗಳಲ್ಲ ಅಂದಮೇಲೆ ರಿಪೋರ್ಟ್ ಪಾಸಿಟಿವ್ ಆಗಿ ಹೇಗೆ ಬಂತು ಚಂದ್ರು ತಾರಾ ರಿಪೋರ್ಟ್ ನೋಡಿ ಏನು ಹೇಳದೆ ಇದ್ದಾಗಲಂತೂ ನನ್ನಿಂದ ತಡೆಯೋಕೆ ಆಗಲಿಲ್ಲ ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತಾ ಇದೆ ರೀ ನಿಮಗೆ ಎಷ್ಟು ಆಶ್ಚರ್ಯ ಆಯ್ತು ನನಗೂ ಹಾಗೆ ಆಗ್ತಿದೆ ಹಾಗಾದ್ರೆ ಕಮಲಿ ನಿಜವಾಗ್ಲೂ ಚಂದ್ರಕಾಂತ್ ಮಗಳು ಅಂತ ಇವ್ರಿಗೆ ಗೊತ್ತೇ ಇಲ್ವಾ ಅಮ್ಮ ಡಾಕ್ಟರ್ ಸುನೈನಾ ಅವರು ತುಂಬಾ ಸ್ಟ್ರಿಕ್ಟ್ ಅವ್ರ ಹತ್ರ ದುಡ್ಡು ಕೊಟ್ಟು ಅಥವಾ ಬೇರೆ ರೀತಿ ಕನ್ವಿನ್ಸ್ ಮಾಡೋದಕ್ಕೆ ಆಗಲ್ಲ ಅವ್ರ ಹತ್ರ ರಿಪೋರ್ಟ್ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಮ್ಮ ಮನೆ ಮರ್ಯಾದೆ ಈ ರಿಪೋರ್ಟ್ ಮೇಲೆ ನಿಂತಿದೆ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡೆ ಆದರೂ ಅವರು ಒಪ್ಪಿರಲಿಲ್ಲ ಡಾಕ್ಟ್ರು ಏನಾದರೂ ಮಿರಾಕಲ್ ಆಗುತ್ತಾ ನೋಡೋಣ ಅಂತ ಹೇಳಿದರು ನಾನು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರೇ ಸಹಾಯ ಮಾಡಿರ್ಬೇಕಮ್ಮ ಸದ್ಯ ಆ ದೇವ್ರ ದೊಡ್ಡ ಗಂಡಾಂತರದಿಂದ ಪಾರು ಮಾಡ್ದ ಮೊದಲು ಹೋಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡು ಚಂದ್ರು ದೇವ್ರ ಆಕೆನ ಚೆನ್ನಾಗಿಟ್ಟಿರಲಿ ಖಂಡಿತ ಅಮ್ಮ ನಾನು ಈಗಲೇ ಹೋಗಿ ಥ್ಯಾಂಕ್ಸ್ ಹೇಳಿ ಬರ್ತೀನಮ್ಮ ಅಪ್ಪ ನೀನೇನು ಯೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ನಾನು ಬರ್ತೀನಮ್ಮ ಆಯ್ತಪ್ಪ ಹೋಗ್ಬಿಡ್ ಬಾ ಹುಷಾರು ಸರಿಯಮ್ಮ ಕೃಷ್ಣ ಬಾ ಕಮಲಿನೇ ನಮ್ಮ ನಿಜವಾದ ಮೊಮ್ಮಗಳು ಅಂತ ನಿಮಗೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಅಲ್ಲ ಕಣ್ಣಿಗೆ ಗೊತ್ತಾಗದೆ ಇದ್ರು ಕರಡಿಗೆ ಗೊತ್ತಾಗತ್ತೆ ಅಂತಾರೆ ನಿನ್ನ ಮಗಳು ಕಣ್ಣೆದ್ರಿಗೆ ಇದ್ರು ಯಾಕೋ ನಿನ್ ಗೊತ್ತಾಗ್ತಾ ಇಲ್ಲ ಚಂದ್ರು ಅಯ್ಯೋ ದೇವ್ರೆ ನಾನು ಇವ್ರಿಗೆ ಹೇಗೆ ಹೇಳಿ ಕಮಲಿ ನಮ್ಮ ನಿಜವಾದ ಮನೆ ಮಗಳು ಅಂತ ಆಗ ಚಂದ್ರಕಾಂತ್ ಮಹಾಜನ್ ಬಂದಿದ್ರಲ್ವಾ ಹಾ ಡಾಕ್ಟರ್ ಕೇಸು ವಿಚಿತ್ರವಾಗಿದೆ ಏನಾಯ್ತು ಡಾಕ್ಟರ್ ಅಲ್ಲ ಅವರು ಆ ಹುಡುಗಿನ ತೋರಿಸಿ ಇವಳು ನನ್ನ ಮಗಳಲ್ಲ ಆದರೆ ರಿಪೋರ್ಟ್ನ ಪಾಸಿಟಿವ್ ಮಾಡಿಕೊಡಿ ಅಂತ ಕೇಳಿಕೊಂಡ್ರು ಆದರೆ ಈಗ ಟೆಸ್ಟ್ ರಿಸಲ್ಟು ಪಾಸಿಟಿವ್ ಆಗಿ ಬಂದಿದೆ ಅಂದರೆ ಅವಳು ಅವ್ರ ನಿಜವಾದ ಮಗಳೇ ಅಂತ ಈಗ ಅವ್ರಿಗೆ ಗೊತ್ತಾಗತ್ತೆ ಇದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಡಾಕ್ಟರ್ ಯಾ ಆದರೆ ಅವರು ಅವಳನ್ನ ತನ್ನ ಮಗಳಲ್ಲ ಅಂತ ಯಾಕೆ ಅಂದ್ಕೊಂಡ್ರು ಗೊತ್ತಿಲ್ಲ ಎನಿವೆ ಐ ಥಿಂಕ್ ಐ ಶುಡ್ ಕಾಲ್ ಹಿಮ್ ಆ್ಯಂಡ್ ಕಾಂಗ್ರ್ಯಾಚುಲೇಟ್ ಈಗಲೇ ಅವ್ರಿಗೆ ಕಾಲ್ ಮಾಡ್ತೀನಿ ಹಲೋ ವಾಟ್ ಸೀರಿಯಸ್ಸಾ ಸರಿ ನಾನು ಈಗಲೇ ಬಂದೆ ಓಕೆ ಇದನ್ನ ಎತ್ತಿಡಿ ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ ಸುನೈನಾ ಅವರು ಎಲ್ಲಿ ಸಿಗ್ತಾರೆ ಅವ್ರ ಚೇಂಬರಲ್ಲಿ ಸಿಗ್ತಾರೆ ಥ್ಯಾಂಕ್ ಯು हाँ कमली हेंगिदेव नीनु नान सेंदाकीनव्वा नीनु हूँ कणवा नानू सेंदागीवनी इवत्तु येनायतव्वा इवत्त यादर बग्गे हेळ्तिद्यव्वा अदय निन्न याके अद्यादो परीक्षे माड्तीवि अंदिद्रल्ल ಅದು ಓ ಅದಾ ಹೌದವ ಇದ್ರ ಬಗ್ಗೆ ಏನು ರಗ್ಲ ಆಯ್ತಾಯ್ತು ಅಂತ ದಿಗ್ಲು ಬಿದ್ದಿದ್ದೆ ಆದರೆ ಚಂದ್ರ ಸರ್ ಡಾಕ್ಟರ್ ತವ ಮಾತಾಡಿ ಇವ್ರು ಹೇಳ್ದಂಗೆ ಬರ್ಸ್ಕೊಂಡು ಬಂದವರೆ ಎಲ್ಲ ನಮ್ಮ ಪರವಾಗಿ ಆಯ್ತೈತೆ ಕಣವ್ವ ಯಂಗೋ ಕಮಲಿನೆಯ ದಿಟ್ವಾದ ಮೊಮ್ಮಗಳು ಅಂತ ಅತ್ತೆ ಮತ್ತೆ ಅವರಿಗೆ ಗೊತ್ತಾನಿಲ್ಲ ಆಟ ಸಾಕು ಈಗ ಕಾಮಿನಿನುವೆ ಮನೆವರೇ ಏನೋ ಮೋಸ ಮಾಡಿ ಬರ್ಸ್ಕೊಂಡವ್ರೆ ಅಂತ ಅನ್ಕೊಂಡಿರ್ತಾಳೆ ಅವ ಯಾಕೆ ಸುಮ್ಕಾಗೋದವ ಯೋನಿಲ ಕಮಲಿ ಅಂಗೆಯ ಏನೋ ಯೋಚನೆ ಮಾಡ್ತಾ ಇದ್ದೆ ಆಟಯ ಅವ ನಾನು DNA ಟೆಸ್ಟ್ ಹೋಗಿದ್ದೆ ನೈಸ್ಯಾ ನಿಂಗೆ ಹೆಂಗ್ ತಿಳಿತು ಯೋಳವ ನಿಂಗೆ ಹೆಂಗ್ ತಿಳಿತು ಅದು ಅಲ್ಲದೆ ಆ ಪರೀಕ್ಷೆ ಏನಾಯ್ತು ಅಂತ ಬೇರೆ ಕೇಳ್ತಿದ್ಯಾ ಅಲ್ಲ ಬಾ ನಾನು ಅವ್ರ ಮೊಮ್ಮಗಳೇ ಅಲ್ಲ ಅನ್ಯಾಕೆ ಪರೀಕ್ಷೆಲಿ ಏನಾಯ್ತು ಅಂತ ಯಾಕೆ ಕೇಳ್ತಿದ್ಯಾ ದೇವ್ರೆ ಡಾಕ್ಟರ್ ಹೇಳಿದಾಗೆ ನೀನು ತುಂಬಾ ದೊಡ್ಡ ಕರುಣಾಮಯಿ ಎಂತದೇ ಸಮಯ ಬಂದ್ರು ಸತ್ಯದ ದಾರಿಯಿಂದ ಹಿಂದೆ ಹೋಗಲ್ಲ ಅಂತ ಹೇಳಿ ಡಾಕ್ಟ್ರಿಂದಲೇ ಕೊನೆಗೆ DNA ಟೆಸ್ಟ್ ರಿಸಲ್ಟ್ ಬದಲಾಯಿಸಿ ನಮ್ಗೆ ಸಹಾಯ ಮಾಡೋ ಹಾಗೆ ಮಾಡಿದೆ ಅವರು ಹಾಗೆ ಮಾಡಿಲ್ಲ ಅಂದರೆ ಎಂಥ ದೊಡ್ಡ ಅನಾಹುತ ಆಗ್ತಾ ಇತ್ತು ನಮ್ಮ ಆಸ್ತಿ ಜೋಪಾನವಾಗಿ ಇರ್ತಾ ಇರಲಿಲ್ಲ ನಮ್ಮ ಮನೆ ಮರ್ಯಾದೆ ಉಳಿತಾ ಇರಲಿಲ್ಲ ತಾರಾ ಅವರು ಈ ಮದುವೆಗೆ ಒಪ್ತಾ ಇರಲಿಲ್ಲ ಜೊತೆಗೆ ಋಷಿ ಮತ್ತು ಕಮಲಿ ಜೀವನ ಹಾಳಾಗ್ತಿತ್ತು ಒಟ್ಟಿನಲ್ಲಿ ಋಷಿ ಕಮಲಿ ಒಂದಾಗೋದಕ್ಕೆ ಡಾಕ್ಟರ್ ಸುನೈನಾ ಅವರೇ ಕಾರಣ ಅಂದರೆ ಖಂಡಿತ ತಪ್ಪಲ್ಲ ಇವರು ಮಾಡಿರೋ ಸಹಾಯನ ನನ್ನ ಜೀವನದಲ್ಲಿ ನಾನು ಮರೆಯೋಕೆ ಸಾಧ್ಯ ಇಲ್ಲ ಮೊದಲು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು Excuse me? Really? Doctor Sunaina ಅವರು ಇದ್ದಾರಾ? ಇಲ್ಲ ಅವರು ಈಗ ತಾನೇನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಸರಿ. ಚಂದ್ರಕಾಂತ ಅವರು ಬಂದಿದ್ರು. ಥ್ಯಾಂಕ್ಸ್ ಅಂತ ಹೇಳಿದ್ರು ಅಂತ ಹೇಳಿ. ಮರಿಬೇಡಿ. ನಾಡಿದ್ದು ಕಮಲಿ ಎಂಗೇಜ್ಮೆಂಟ್ ಇದೆ. ಇನ್ವಿಟೇಷನ್ ಮೇಲ್ ಮಾಡ್ತೀನಿ. ಎಲ್ಲರೂ ಬನ್ನಿ. Sure sir. Thank you. ನಾನು ಬರ್ತೀನಿ. ಚಂದ್ರಕಾಂತ್ ಅವರಿಗೆ ಕಮಲಿ ಅವ್ರ ಮಗಳು ಅಂತ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಅವ್ರನ್ನ ಮೀಟ್ ಮಾಡಿ ಕಾಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಂದರೆ ಈಗ ನಾನು ಎಮರ್ಜೆನ್ಸಿ ಸರ್ಜರಿಗೆ ವಾಪಸ್ ಮುಂಬೈಗೆ ಹೋಗಬೇಕು ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ವಾಪಸ್ ಬಂದಾಗ ಐ ವುಡ್ ಹ್ಯಾವ್ ಟು ಕಾಂಗ್ರ್ಯಾಚುಲೇಟ್ ಹಿಮ್ ಓಹ್ ಟೈಮ್ ಆಗೋಯ್ತು ಅವಾ ನಾ ಈಟೆಲ್ಲ ಕೇಳ್ತಿದ್ರು ನೀನೇನು ಮಾತಾಡ್ತಾನೆ ಇಲ್ವಲ್ಲವ್ವ ಯಾಕವ್ವ ಏನಾಯ್ತು ನನ್ನಿಂದೇನ ಮುಚ್ಚಿಡ್ತಿದ್ಯಾ ಅಯ್ಯೋ ಇಲ್ಲ ಇಲ್ಲ ಮಗಳೇ ನಿಂತವ ನಾನು ಏನು ಮುಚ್ಚಿಡೋಣ ಹೇಳು ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕೆಂಪ ನನಗೆ ಫೋನ್ ಮಾಡಿದ್ದ ನಿನ್ನ ಹಿಂಗೊಂದು ಪರೀಕ್ಷೆ ಕರ್ಕೊಂಡೋಯ್ತವ್ರೆ ಅಂತ ಹೇಳ್ದ ಅದಕ್ಕೆ ಆ ಕುತೂಹಲದಾಗೆ ಕೇಳ್ಬಿಟ್ಟೆ ಕಣವ ಅವ ನೀನು ಯಾವಾಗ ಬರ್ತಿದ್ಯಾ ಯಾಕೆ ಕಮಲಿ ಯಾಕ ಏನವ ಹೇಳ್ತಿದ್ಯಾ ನೀನು? ನಾನು ನಿಮಗೆ ಹೇಳಿಲ್ವಾ ನಾಳಿದ ನನ್ನ ನಿಶ್ಚಿತಾರ್ಥ ಅಂತವ? ಈ ಕೆಂಪ ಎಲ್ಲ ನಿಂತವ ಹೇಳ್ತಾನೆ, ಅದೇ ನೀನು ಯಾವಾಗ ಬರ್ತೀಯಾ ಅಂತ ಮಾತ್ರ ಕೇಳೋಕ್ಕಿಲ್ಲ ಅಲ್ವಾ? ಸರಿ, ಈಗ ನೀನು ಹೇಳು, ಯಾವಾಗ ಬರ್ತಿದ್ಯಾ? ಕಮಲಿ, ಇಲ್ಲಿ ಸಾನೆ ಕೆಲಸಗಳವೆ, ಮಳೆಗಾಲ ಬೇರೆ, ಎಲ್ಲಾನು ಬಿಟ್ಬಿಟ್ಟು ದಿನಗಟ್ಲೆ ಅಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಯ್ತದ? ಫಸಲೆಲ್ಲ ಹಾಳಾಗೋಯ್ತದೆ. ವಸಿ ಅರ್ಥ ಮಾಡ್ಕೊಳ್ಳವಾ? ಅವ್ವ, ಇದ್ರಾಗ ಅರ್ಥ ಮಾಡ್ಕೊಳ್ಳೋದು ಏನೈತೆ? ನೀನಿಲ್ದೆ ಯಾವ ಶಾಸ್ತ್ರನೂ ಮಾಡ್ಕೊಳ್ಳೋದು ನಂಗೆ ಸರಿ